ಬ್ರಾಹ್ಮಣರು ಕ್ಷತ್ರಿಯರಾದ ಕತೆ ಬನವಾಸಿಯ ಕದಂಬದಲ್ಲಿದೆ. ಆದರೆ ಇಂಥ ಒಂದು ಸನ್ನಿವೇಶ ಇಲ್ಲೂ ನಡೆದಿದೆ. ಜೈನರ ಆಳ್ವಿಕೆಯಲ್ಲಿದ್ದ ಉಡುಪಿ ಸಮೀಪದ ನೆಡಂಬೂರಿಗೆ ಕುಂದಾಪುರ ಸಮೀಪದ ಕಂದವಾರದಿಂದ ಉಡುಪ ಬ್ರಾಹ್ಮಣ ಕುಟುಂಬ ಬಂದು ನೆಲೆಸಿತ್ತು. ತನ್ನ ಕಾರ್ಯಕ್ಷಮತೆ ಸಹಕಾರ ಸಹಾಯದಿಂದ ಜೈನ ರಾಜರ ಮನಸ್ಸನ್ನು ಗೆದ್ದಿತ್ತು. ವೈರಾಗ್ಯದೆಡೆಗೆ ಜಾರಿದ ಜೈನ ರಾಜರು ತನ್ನ ಅರಸೊತ್ತಿಗೆಯನ್ನು ನೀಡಿ ರಾಜ್ಯ ತೊರೆದು ಹೊರಟು ಹೋದರು. ಉಡುಪರು ಧಾರ್ಮಿಕ ಕಾರ್ಯದೊಂದಿಗೆ ಅಧಿಕಾರ ಸೂತ್ರ ಹಿಡಿದರು. ಬ್ರಹ್ಮ ಕ್ಷತ್ರಿಯರಾದರು. ಈಗ ಹೊಸದಾಗಿ ರೂಪುಗೊಂಡಿದ್ದರೂ ಶ್ರೀದೇವಿಯ ಮೂಲಗುಡಿ ಅತ್ಯಂತ ಪ್ರಾಚೀನವಾದದ್ದು, ಮೂಲ ಜನಾರ್ದನ ವಿಗ್ರಹಕ್ಕಿಂತ ಪ್ರಾಚೀನವಾದದ್ದು ಎನ್ನಬಹುದು. ಶ್ರೀದೇವಿ ನೆಲೆಸಿರುವ ನೆಲೆ ಹಿಂದೆ ಹಾಡಿಯಿಂದ ಆವರಿಸಿತ್ತು. ಶ್ರೀದೇವಿ ಇದ್ದ ಹಾಡಿ ಅಮ್ಮನ ಹಾಡಿಯಾಗಿ ನಂತರ ಅಂಬಲಪಾಡಿ ಆಯಿತೆಂದು ಅಭಿಪ್ರಾಯವಿದೆ. ಇಲ್ಲಿ ನವರಾತ್ರಿ 9 ದಿನವು ದಿನಂಪ್ರತಿ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ. ಧಾರ್ಮಿಕ ಕಾರ್ಯಕ್ರಮ, ದೇವರಿಗೆ ವಿಶೇಷ ಪೂಜೆ, ಚಂಡಿಕಾ ಹೋಮ ಹಾಗೂ ಅನೇಕ ಪೂಜಾ ಕಾರ್ಯಕ್ರಮ ಜರುಗುತ್ತದೆ. ದೇಶದ ನಾನಾ ಕಡೆಯಿಂದ ಭಕ್ತರು ಆಗಮಿಸಿ ದೇವರಿಗೆ ಪೂಜೆ ಸಲ್ಲಿಸಿ ತಮ್ಮ ಹರಕೆ ತೀರಿಸುತ್ತಾರೆ. ಭಕ್ತರು ಈಗ ಸಾಗರೋಪಾದಿಯಲ್ಲಿ ಆಗಮಿಸುತ್ತಿದ್ದಾರೆ. ಉಡುಪಿ ಸಮೀಪದಲ್ಲಿ ಪ್ರಶಾಂತ ವಾತಾವರಣದಲ್ಲಿ ರೂಪುಗೊಂಡ ಅಂಬಲಪಾಡಿ ಜನಾರ್ದನ ಮತ್ತು ಮಹಾಕಾಳಿ ದೇವಸ್ಥಾನವನ್ನು ಪೂರ್ವಾಭಿಮುಖವಾಗಿ ಕಟ್ಟಲಾಗಿದೆ. ಹೊರ ಪ್ರಾಕಾರದ ಪೂರ್ವ ಭಾಗದಲ್ಲಿ ಆಕರ್ಷಕ ಮಂಟಪ ಮತ್ತು ಚಂದ್ರಶಾಲೆ ಇರುವ ಮಹಾದ್ವಾರ ಇದೆ. ಉತ್ತರ ಭಾಗದಲ್ಲಿ ಪಾಕಶಾಲೆ, ಭೋಜನಶಾಲೆ, ಧ್ಯಾನ ಮಂದಿರ ಇದೆ. ಈಶಾನ್ಯದಲ್ಲಿ ನಾಗದೇವರ ಗುಡಿ, ಅದರ ಎದುರು ಶಿಲಾಮಯವಾಗಿ ನಿರ್ಮಿಸಿದ ದೇವರ ಕೆರೆ ಇದೆ. ಆಕರ್ಷಕವಾದ ಧ್ವಜಸ್ತಂಭವನ್ನು ದಾಟಿದರೆ ವಿಶಾಲವಾದ ಮಂಟಪ, ತೀರ್ಥಮಂಟಪ, ಶಿಲಾಮಯವಾದ ಎತ್ತರದಲ್ಲಿ ರೂಪುಗೊಂಡ ಗರ್ಭಗೃಹ ನೋಡಬಹುದು. ಆಗ್ನೇಯ ಬದಿಯಲ್ಲಿ ಗಣಪತಿ ಗುಡಿ ಇದೆ. ಇಲ್ಲಿನ ಶಿವಾಲಯವನ್ನು ಕ್ರಿಸ್ತಶಕ 1570 ಕಟ್ಟಲಾಗಿದೆ. ಶಿವಪ್ಪ ನಿಡಂಬೂರರ ಮಗ ಶ್ರೀಧರ ನಿಡಂಬೂರಿಯವರು ರಾಮೇಶ್ವರ ಕನ್ಯಾಕುಮಾರಿಯ ತೀರ್ಥಯಾತ್ರೆಯನ್ನು ಪೂರೈಸಿ ಅಮ್ಮನ ಹಾಡಿಗೆ ವಾಪಸ್ಸು ಬಂದ ನಂತರ ಈ ದೇವಾಲಯವನ್ನು ಕಟ್ಟಲಾಗಿದೆ. ಜನಾರ್ದನ ದೇವಸ್ಥಾನದ ಹೊರ ಪ್ರಾಕಾರದ ನೈಋತ್ಯ ಭಾಗದಲ್ಲಿ ಈ ಕ್ಷೇತ್ರದ ಅಧಿದೇವತೆ ಮಹಾಕಾಳಿಯ ಗುಡಿ ಇದೆ. ಇದೇ ಹಿಂದೆ ಚಿಕ್ಕ ಗುಡಿಯಾಗಿತ್ತು. 1991 ಸುಂದರ ಕಲಾತ್ಮಕ ಕೆತ್ತನೆಯೊಂದಿಗೆ ಶಿಲಾಮಯ ದೇವಾಲಯ ಮಾಡಲಾಗಿದ್ದು ದೇವಸ್ಥಾನ ಆಕರ್ಷಕವಾಗಿದೆ. ದೇವಸ್ಥಾನ ಪಶ್ಚಿಮಾಭಿಮುಖವಾಗಿದೆ. ಮಹಾದ್ವಾರದ ಎದುರು ಸುಂದರವಾಗಿ ರಚಿಸಲ್ಪಟ್ಟ ಮುಖಮಂಟಪ ಇದೆ. ಇದರ ಮುಂದೆ ಎರಡು ಕಂಬದಲ್ಲಿ ದೀಪ ಹಿಡಿದು ನಿಂತ ದ್ವಾರಪಾಲಕಿಯರಿದ್ದಾರೆ. ಗರ್ಭಗೃಹದಲ್ಲಿ ಆಳೆತ್ತರದ ಮಹಾಕಾಳಿಯ ಕಾಷ್ಠಶಿಲ್ಪವನ್ನು ಪ್ರತಿಷ್ಠಾಪಿಸಲಾಗಿದೆ. ಶಂಖ, ಚಕ್ರ, ಖಡ್ಗ ಮತ್ತು ಪಾನಪಾತ್ರೆಯನ್ನು ತನ್ನ 4 ಕೈಯಲ್ಲಿ ಹಿಡಿದು ನಾಲಿಗೆಯನ್ನು ಉದ್ದಕ್ಕೆ ಚಾಚಿ ನಿಂತಿರುವ ದೃಶ್ಯ ರುದ್ರ ರಮಣೀಯವಾಗಿದೆ. ಶ್ರೀದೇವಿಯ ಈ ಕಾಷ್ಠ ವಿಗ್ರಹವು ಶತಮಾನದಿಂದ ಪೂಜೆ ಸ್ವೀಕರಿಸಿ ನಾನಾ ರೀತಿಯ ಅಲಂಕಾರ ಅಗತ್ಯಕ್ಕೆ ಒಳಗಾಗಿದ್ದರೂ ಸ್ವಲ್ಪವೂ ಮಂಕಾಗದೇ ಇರುವುದು ಸೋಜಿಗದ ಸಂಗತಿಯಾಗಿದೆ. ದೇವಸ್ಥಾನದ ಪ್ರಾಚೀನತೆಯನ್ನು ಕ್ರಿಸ್ತಶಕ 5ನೇ ಶತಮಾನದವರೆಗೂ ಕೊಂಡೊಯ್ಯಬಹುದು. ಜನಸಾಮಾನ್ಯರೇ ಇಷ್ಟದೇವಿಯಾದ ಈಕೆಯನ್ನು ಈ ಹಿಂದೆ ಜನಸಾಮಾನ್ಯರೇ ಪೂಜಿಸುತ್ತಿದ್ದರು ಎನ್ನಲಾಗಿದೆ. ತದನಂತರ ವೈದಿಕ ವಿಧಿವಿಧಾನದ ಚೌಕಟ್ಟಿಗೆ ಸೇರಿ ಬ್ರಾಹ್ಮಣ ಅರ್ಚಕರಿಂದ ನಿತ್ಯ ಪೂಜೆ ಸ್ವೀಕರಿಸಿರಬೇಕು. ಶಾಸ್ತಾವು ಇಲ್ಲಿನ ಪರಿಹಾರ ದೇವರು. ಕಲ್ಲುಕುಟಿಕ ಪಂಜುರ್ಲಿ ಇಲ್ಲಿನ ರಕ್ಷಕ ದೈವ. ಇಲ್ಲಿ ತ್ರಿಕಾಲ ಪೂಜೆ ನಡೆಯುತ್ತದೆ. ಅದಲ್ಲದೆ ಭಕ್ತರು ನಡೆಸಿಕೊಡುವ ವಿಶೇಷ ಪೂಜೆ ಇರುತ್ತದೆ. ದೇವಿಯ ಸನ್ನಿಧಿಯಲ್ಲಿ ಚಂಡಿಕಾ ಹೋಮ ಪ್ರತಿದಿನ ನಿತ್ಯ ಸೇವೆ ಎಂಬಂತೆ ನಡೆಯುತ್ತದೆ. ಪರ್ವ ದಿನದಲ್ಲಿ ವಿಶೇಷ ಪೂಜೆ ಉತ್ಸವಾದಿ ಜರುಗುತ್ತದೆ. ನವರಾತ್ರಿ 9 ಪ್ರತಿದಿನ ಹಬ್ಬದ ವಾತಾವರಣ ಸೃಷ್ಟಿಯಾಗುತ್ತದೆ. ಮಹಾನವಮಿಯಂದು ಮಹಾಚಂಡಿಕಯಾಗ ಜರುಗುತ್ತದೆ. ಒಂದು ದೇವಸ್ಥಾನ ಹೇಗಿರಬೇಕು, ಅದರ ಸಾಮಾಜಿಕ ಮತ್ತು ಧಾರ್ಮಿಕ ಬದ್ಧತೆಯನ್ನು ಎಂಬುದನ್ನು ಅರಿಯಲು ಅಂಬಲ್ಪಾಡಿ ದೇವಸ್ಥಾನ ಒಂದು ಸೂಕ್ತ ಉದಾಹರಣೆಯಾಗಿದೆ. ಅಂಬಲ್ಪಾಡಿ ದೇವಸ್ಥಾನ ಕುಂದಾಪುರ ಸಮೀಪದ ಕಂದಾವರ ಜನಾರ್ದನ ದೇವಸ್ಥಾನ ಮತ್ತು ಉಡುಪಿ ಸಮೀಪದ ಕಾನಗುಡ್ಡೆ ಮಹಾಲಿಂಗೇಶ್ವರ ದೇವಸ್ಥಾನವನ್ನು ದತ್ತು ಸ್ವೀಕರಿಸಿಕೊಂಡಿದೆ. ಅಲ್ಲಿ ವ್ಯವಸ್ಥಿತವಾಗಿ ಪೂಜಾದಿ ಕಾರ್ಯಕ್ರಮ ಮತ್ತು ಜೀರ್ಣೋದ್ಧಾರ ಕಾರ್ಯವನ್ನು ನಡೆಸಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ದೇವಸ್ಥಾನದ ಆವರಣ ಶುದ್ಧವಾಗಿ ಸ್ವಚ್ಛವಾಗಿ ಇಡಲಾಗಿದೆ.